ಸ್ನೇಹಿತರೆ, ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹಾಸನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಸಂಬಂಧಿಸಿದಂತೆ ತಮ್ಮ ನಿಲುವಿಗೆ ಈಗಲೂ ಬದ್ಧ ಎಂದು JDS ಶಾಸಕಾಂಗ ಪಕ್ಷದ ನಾಯಕ HD ಕುಮಾರಸ್ವಾಮಿ ಇಂದು ಹೇಳಿದ್ದಾರೆ. ರಾಮನಗರದಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, HD ದೇವೇಗೌಡ ಅವರು ದೆಹಲಿಗೆ ಹೋಗಿದ್ದು ಇವತ್ತು ವಾಪಸ್ಸಾಗಲಿದ್ದಾರೆ. ಅವರು ಬಂದ ಬಳಿಕ ಟಿಕೆಟ್ ವಿಷಯ ಅಂತಿಮಗೊಳ್ಳುತ್ತದೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಭವಾನಿ ರೇವಣ್ಣ ಅವರು ಟಿಕೆಟ್ ಸಿಕ್ಕದಿದ್ದರೆ ಪಕ್ಷೇತರರಾಗಿ ಸ್ಪರ್ಧಿಸುತ್ತೇನೆಂದು ಹೇಳಿರುವ ಬಗ್ಗೆ ಕುಮಾರಸ್ವಾಮಿಯವರನ್ನು ಕೇಳಿದಾಗ, ತಮಗೇನೂ ಗೊತ್ತಿಲ್ಲ, ಅದು ಕೇವಲ ವದಂತಿಯಾಗಿರಬಹುದು, ಮಾಧ್ಯಮದವರು ಅವರನ್ನೇ ಕೇಳುವುದು ಒಳಿತು ಅಂತ ಹೇಳಿದ್ದಾರೆ. ಹಾಗೆಯೇ ನಾಮಪತ್ರ ಸಲ್ಲಿಕೆಯ ಬಗ್ಗೆಯೂ ಮಾತನಾಡಿದ HD ಕುಮಾರಸ್ವಾಮಿಯವರು, ಅವರು 19ನೇ ದಿನಾಂಕದಂದು ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಹಾಗೆ ನಿಖಿಲ್ ಕುಮಾರಸ್ವಾಮಿಯವರು 17ನೇ ತಾರೀಕು ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಇಲ್ಲಿ ಹಾಸನದ ವಿಷಯದಲ್ಲಿ ಹಲವಾರು ವಿಷಯಗಳು ಚರ್ಚೆಯಾಗಿದೆ, ಸುಗಮವಾಗಿ ತೀರ್ಮಾನ ಮಾಡಿದ್ದಾರೆ. ಅವರು ದೇವೇಗೌಡರು ಇವತ್ತು ದೆಹಲಿಗೆ ಹೋಗಿದ್ದಾರೆ, ದೆಹಲಿಯಿಂದ ಬಂದ ನಂತರ ಫೈನಲ್ ಮಾಡ್ತಾರೆ. ಇವತ್ತಿನ ಲಿಸ್ಟ್ನಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಹಾಸನದ ವಿಷಯದಲ್ಲಿ ನನ್ನ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ. ದೇವೇಗೌಡರು ಬಂದ ನಂತರ ದೆಹಲಿಯಿಂದ ತೀರ್ಮಾನ ಆಗುತ್ತೆ. ಜನಾಭಿಪ್ರಾಯವನ್ನ ತೆಗೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡೇ ದೇವೇಗೌಡರು ಒಂದು ಚರ್ಚೆ ಆಗ್ತಿದೆ ಸರ್. ಅಂದ್ರೆ ಭವಾನಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಕೂಡ ನನಗ್ ಗೊತ್ತಿಲ್ಲ, ಅದು ಹೂವಾ ಪೋಸ್ಟ್ ಸುದ್ದಿ ಅವ್ರನ್ನ ಕೇಳಬೇಕು. ನಾಮಿನೇಷನ್ ಫೈಲ್ ಮಾಡ್ತೀನಿ 19ಕ್ಕೆ ಮಾಡ್ತಾ ಇದ್ದೇನೆ. 19ನೇ ತಾರೀಕು ನಿಖಿಲ್ ಅವರು ಬಹುಶಃ 17ನೇ ತಾರೀಕು ಮಾಡ್ತಾರೆ. 17ನೇ ತಾರೀಕು ಮಾಡ್ತಾರೆ. ಇವತ್ತಿನ ಪಟ್ಟಿಲಿ ಹಾಸನ ಹೊರತುಪಡಿಸಿ ಎಲ್ಲಾ ಕ್ಷೇತ್ರಗಳು ಇರುತ್ತಾ ಸರ್? ಎಲ್ಲಾ ಕ್ಷೇತ್ರಗಳು ಇರಲ್ಲ, ಒಂದು 40-50 ಪಟ್ಟಿ ಸಿದ್ಧ ಇದೆ ಅಭ್ಯರ್ಥಿಗಳು ಕ್ಲಿಯರ್ ಮಾಡಿ. 3ನೇ ಪಟ್ಟಿ ಇನ್ನೊಂದು 4-5 ದಿವಸ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.